ನಿಮ್ಮ ಹೆಸರು ಹಂಜಾ, ನಂದಿಗೆ ಸ್ಥಳೀಯ ನಿವಾಸಿ, ಸುಭಾಷ್ ನಗರ ಕಸ್ಟಮರ್ ಎರಡನೇ ಅಡ್ರೆಸ್ಟು. ಇದು ಯಾವಾಗಲೂ ಇಲ್ಲಿ ಅರ್ಧ ಗಂಟೆ ಮಳೆ ಬಂದರೆ ಕೂಡ ನಮ್ಮ ಮನೆಯವರೆಗಳೆಲ್ಲ ತುಂಬುತ್ತದೆ. ಇದು ಮೊದಲ ಇದೆ ವಿಶೇಷ, ಇಲ್ಲಿ ಇರುವಂಥ ರೋಡುಗಳು ಇವತ್ತಿನ 30 ವರ್ಷ ಮೊದಲು 4 ಫೀಟ್ ಅಗಲ, ಈಗ 1 ಫೀಟ್ ಅಗಲ. ಎಲ್ಲ ಮನೆಯವರು ಅಂಗಳ ಮಾಡಿ ಮನೆಗಟ್ಟು ಮುಗಿಸಿದ್ದಾರೆ. ಅದು ನಮ್ಮ ಕಾರ್ಪೊರೇಷನ್ ಆಗಲಿ ಕಾರ್ಪೊರೇಷನ್ ಯಾರು ಇಷ್ಟ ಅವ್ರು ನೋಡ್ತಾರೆ, ಕಸದಕ್ಕೆ ಸರ ಹೋಗ್ತಾರೆ. ಅಷ್ಟೇ ಅಷ್ಟೇ ಬಿಟ್ಟು ಎಲ್ಲ ಅಡ್ಡಗಂಟೆ ನಿರಂತರ ಅವ್ರಿಗೆ ಮಳೆ ಬಂದು ಎಲ್ಲ ನಮ್ಮೆಲ್ಲ ಪರಿಸ್ಥಿತಿ ಯಾವ ನಿರಂತರ ಅವ್ರಿಗೆ ಅರ್ಧ ಗಂಟೆ ಮಳೆ ಬಂದರೆ ಮಳೆ ನಿಂತರ ನಂತರ ಅದು ರೋಡ್ನ ಹೋಗಿ. ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇಷ್ಟೇ, ಯಾವುದು ಅಂತ ಹೇಳಿದರೆ ಸರ್ಕಾರ ಹಾಗೂ ಕಾರ್ಪೊರೇಷನ್ನವರು ಬಂದು ಎಲ್ಲೆಲ್ಲಿ ಅಂಗಳ ರೋಡ್ನವ್ರು ಯಾರು ಅಂಗಳದಲ್ಲಿ ಹೊಲಗೆ ಹೋಗಿದ್ದು ಎಲ್ಲ ಸರಿ ಮಾಡಿ 8 ಫೀಟ್ ಡೀಪ್ ಮಾಡಿ 4 ಫೀಟ್ ಅಗಲ ಮಾಡಿ ಕೊಟ್ಟರೆ ಮಾತ್ರ ಇದಕ್ಕೆ ಪರಿಹಾರ ಸಿಗ್ಬೋದು. ವಿನಃ ಬೇರೆ ಯಾವುದು ಒಂದು ಇದಕ್ಕೆ ನಿರಂತರ ಪರಿಹಾರ ಇಲ್ಲ. ಕಂಪೌಂಡ್ ಹಾಕಿ ಎಲ್ಲರೊಳಗೆ ಹಾಕಿದ್ದಾರೆ, ಒಂದಿಬ್ಬರಲ್ಲ. ಕೆಲವು ಕಡೆ 3 ಫೀಟ್ ಅಂತೂ, ಕೆಲವು ಕಡೆ 1 ಫೀಟ್ ಇರೋದು. ಅದು ಕರೆಕ್ಟಾಗಿ ಎಲ್ಲರೂ ಬಂದು ಕರೆಕ್ಟಾಗಿ ಚೆಕ್ ಮಾಡಿ ಅವರವರ ಇದು ಮಾಡಿ ಚೆಕ್ ಮಾಡಿ ನೋಡಿದರೆ ಎಲ್ಲರೂ ಸಿಕ್ಕಿ ಬೀಳ್ತಾರೆ. ಇದು ಒಂದಿಬ್ಬರದ ವಿಷಯ ಅಲ್ಲ, ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದಲೇ ಶುರು ಮಾಡಿ ಎಲ್ಲರ ಮಂಗಳ ಮನೆ ಅಂಗಳದಲ್ಲಿ ಚೆಕ್ ಮಾಡಿದರೆ ಎಲ್ಲ ಮನೆ ಅಂಗಳದೊಳಗೆ ಇರುತ್ತೆ ರೋಡು. ನಾವು ಮಳೆ ನಿಂತರ ಇಲ್ಲಿ ಮಳೆ ನಿಂತು ಒಂದು ಅರ್ಧ ಗಂಟೆ ಕರೆಕ್ಟ್ ಅರ್ಧ ಗಂಟೆ 1 ಗಂಟೆ ನಂತರ ಮಳೆ ನಿಲ್ದು ಹೋಗ್ತದೆ. ಪುನಃ ಮಳೆ ಬಂದರೆ ಹಾಗೆಯೇ ನಮ್ಮ ಪರಿಸ್ಥಿತಿ. ಇದು ಮೊದಲನೇ ವಿಶೇಷ ಅಲ್ಲ, ನಮಗೆ ಸುಮಾರು ನಾವು 30-40 ವರ್ಷದಿಂದ ಇಲ್ಲೇ ಇದ್ದೇವೆ. ಇದು ಎಲ್ಲ ಪರಿಸ್ಥಿತಿ ಇದೆ.